ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಮಾಡೋಣ ವಂದಿಸೋಣ ಮಹಿಮೆ ಪಡಿಸೋಣ ಈ ದಿನ ದೇವರ ಕರುಣೆಯ ದಿನ ಈ ದಿನ ದೇವರ ಅನುಗ್ರಹದ ದಿನ ಆಶೀರ್ವಾದದ ದಿನ ಈ ದಿನವನ್ನ ಕರುಣಿಸಿದಂತ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನ ಸಲ್ಲಿಸುತ್ತಾ ಅವರ ಅನುಗ್ರಹ ಆಶೀರ್ವಾದಗಳನ್ನು ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವೀಗ ಕೇಳುವವರಾಗೋಣ ಇಂದಿನ ಸಂದೇಶ ಹಿಬ್ರಿಯರಿಗೆ ಬರೆದ ಪತ್ರಿಕೆಯಿಂದ ಅಧ್ಯಾಯ 11 ವಚನ 16 ಆದರೆ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡನ್ನು ಅಂದರೆ ಸ್ವರ್ಗವನ್ನು ಆದ್ದರಿಂದಲೇ ದೇವರು ಅವರ ದೇವರು ಎಂದು ಕರೆಸಿಕೊಳ್ಳಲು ಅವಮಾನ ಪಡಲಿಲ್ಲ ಅದಕ್ಕೆ ಬದಲು ಅವರಿಗಾಗಿ ಒಂದು ನಗರವನ್ನು ಸಜ್ಜುಗೊಳಿಸಿದ್ದಾರೆ ಪ್ರಭುವಿನ ವಾಕ್ಯ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ಅತ್ಯುನ್ನತ ಅಥವಾ ಶ್ರೇಷ್ಠ ಗುರಿ ಏನು ಎಂಬ ಪ್ರಶ್ನೆ ಕೇಳೋದಾದರೆ ಆ ಪ್ರಭುವಿನ ನಗರವನ್ನು ಸಮೀಪಿಸುವುದು ಆ ಪ್ರಭುವಿನ ನಗರವನ್ನು ಸೇರುವುದು ಪ್ರಭುವಿನ ನಗರದಲ್ಲಿ ಪ್ರಭುವನ್ನು ಮುಖಾಮುಖಿಯಾಗಿ ನೋಡುವುದು ಪ್ರಭುವನ್ನು ಮುಖಾಮುಖಿಯಾಗಿ ನೋಡುವುದಲ್ಲದೆ ಪ್ರಭುವನ್ನು ಸ್ತುತಿಸುವುದು ಮಹಿಮೆ ಪಡಿಸುವುದು ಅದುವೇ ನಮ್ಮ ಶ್ರೇಷ್ಠ ಗುರಿ ಜೀವನದ ಪರಮ ಗುರಿ ಎಂದು ಈ ಮುಂಜಾನೆಯ ಸಂದೇಶ ನಮಗೆ ಹೇಳ್ತಾ ಇದೆ ನೀನು ದೈವಿಜ್ಞಾನವನ್ನು ಪಡೆದು ದೇವರನ್ನು ಅರಸುತ್ತ ಇವರೇ ನಮ್ಮ ದೇವರು ಎಂದು ನೀನು ಆ ದೇವರನ್ನು ಪೂಜಿಸಿ ಹರಸಿ ಆ ದೇವರ ಕೃಪೆಗೆ ನೀನು ಪಾತ್ರನಾಗುವುದಾದಲ್ಲಿ ನೀನು ಸುಕ್ಷೇಮವಾಗಿ ಬಾಳುವ ವ್ಯಕ್ತಿಯಾಗುವಿ ಎಂಬ ಕರೆ ಈ ಸಂದರ್ಭದಲ್ಲಿ ಪ್ರಭು ನಮ್ಮನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಅದರ ನಿಮಿತ್ತವೇ ಇವರೇ ನಮ್ಮ ದೇವರು ಎಂದು ಅಬ್ರಹಾಮ ಮತ್ತು ಅವನ ಸಂತತಿ ಆ ದೇವರನ್ನ ಪೂಜಿಸಿದಂತೆ ನೀನು ನಿನ್ನ ಸಂತತಿ ಅಭಿವೃದ್ಧಿ ಹೊಂದಬೇಕಾದಲ್ಲಿ ದೇವರ ಕೃಪೆಗೆ ಪಾತ್ರರಾಗಬೇಕಾದಲ್ಲಿ ಅದೇ ದೇವರನ್ನು ಅರಸಿ ಹೋಗು ಎಂಬ ಕರೆಯು ಈ ಸಂದರ್ಭದಲ್ಲಿ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3:20 ನಾನಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಉದ್ಧಾರಕರಾದ ಪ್ರಭು ಕ್ರಿಸ್ತರು ಪುನರಾಗಮಿಸುವರು ಅಲ್ಲಿಂದಲೇ ಎಂದು ಎದುರು ನೋಡುತ್ತಿದ್ದೇವೆ ಅದುವೇ ನಮ್ಮ ಗುರಿ ನಾವು ಹೋಗಬೇಕಾದದ್ದು ಆ ದೇವರ ನಗರವನ್ನ ಎಂದು ಮರೆಯಬಾರದು ಎಂಬ ಕರೆ ಈ ಮುಂಜಾನೆಯ ಸಂದರ್ಭದಲ್ಲಿ ಪ್ರಭುವಿನ ಸ್ವರ್ಗೀಯ ಮನೆ ಸರ್ವರಿಗೂ ಮೀಸಲು ಅದನ್ನೇ ಯೋಹನ 14:2 ನಾವು ಓದ್ತೀವಿ ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ ಪ್ರಭುವೇ ನಮಗಿರುವ ಶ್ರೇಷ್ಠ ಗುರಿ ಎಂಬುದಾದಲ್ಲಿ ನಾವೆಲ್ಲರೂ ಕೂಡ ಆ ಪ್ರಭುವಿನ ಮನೆಯನ್ನ ಸೇರಲು ತವಕಿಸಬೇಕು ಪ್ರಭುವಿನ ಆ ಮನೆಯಲ್ಲಿ ನನಗೊಂದು ಕೊಠಡಿಯನ್ನ ದೇವರು ಮೀಸಲಾಗಿಟ್ಟಿದ್ದಾರೆ ಎಂದು ಸ್ಪಷ್ಟ ಸಂದೇಶವನ್ನು ನಾವು ಆಲಿಸಿರುವಾಗ ನಾವೆಲ್ಲರೂ ಕೂಡ ಆ ಸರ್ವೇಶ್ವರನ ಮನೆಗೆ ತಲುಪುವ ತವಕದಲ್ಲಿರಬೇಕು ಯೋಚಿಸಬೇಕು ಹಂಬಲಿಸಬೇಕು ಮಮ್ಮಲ ಮರುಗಬೇಕು ಎಂಬ ಕರೆ ಈ ಸಂದರ್ಭದಲ್ಲಿ ಪ್ರಭುವೇ ನಮಗಿರುವ ಶ್ರೇಷ್ಠ ಗುರಿ ಎಂದು ನಾವು ಯಾವಾಗಲೂ ಮರೆಯಬಾರದು ಎಂದು ಹೇಳುವಾಗ ಇಂದು ಧರ್ಮಸಭೆ ಸಂತ ಥಾಮಸ್ ಅಕ್ವೈನಸ್ ಇವರ ಹಬ್ಬವನ್ನು ಆಚರಿಸ್ತಾ ಇದೆ ಇವರು ಕ್ರಿಸ್ತ ಶಕ 1225 ಸಿಸಿಲಿಯಲ್ಲಿ ಜನಿಸಿದರು March 7, 1274 ತಮ್ಮ 49ನೇ ವಯಸ್ಸಿನಲ್ಲಿ ಪೇಪಲ್ ಸ್ಟೇಟ್ಸ್ನಲ್ಲಿ ದೈವಾಧೀನರಾಗ್ತಾರೆ ಇಟಾಲಿಯನ್ ಡಾಮಿನಿಕನ್ ಫ್ರಯರ್ ಮತ್ತು ಕಥೋಲಿಕ ಗುರು ಎಂದು ಇವರು ಗುರುತಿಸಿಕೊಳ್ಳುತ್ತಾ ಇವರೊಬ್ಬ ಡಾಕ್ಟರ್ ಆಫ್ ದ ಚರ್ಚ್ ಫಿಲಾಸಫರ್ ಮತ್ತು ಥಿಯಾಲಜಿಯನ್ ಎಂಬ ಬಿರುದುಗಳನ್ನು ಕೂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ ತಾವು ಬಯಸುವುದಾದರೂ ಈ ಲೋಕದಲ್ಲಿ ಇರಲು ಅಲ್ಲ ಆ ಶ್ರೇಷ್ಠವಾದ ಆ ದೇವರ ನಗರವನ್ನು ಪ್ರವೇಶಿಸಲು ಆ ಪ್ರಭುವನ್ನು ಸಮೀಪಿಸಲು ಪ್ರಭುವನ್ನು ಮುಖಾಮುಖಿಯಾಗಿ ಕಾಣಲು ಎಂಬ ಧ್ಯೇಯ ಗುರಿಯನ್ನಿಟ್ಟುಕೊಂಡ ಸಂತ ಥಾಮಸ್ ಅಕ್ವೈನಸ್ ಇವರು ತಮ್ಮ ಬರಹಗಳ ಮೂಲಕ ತಮ್ಮ ತತ್ವಜ್ಞಾನ ದೈವಜ್ಞಾನದ ಮೂಲಕ ನಾವೆಲ್ಲರೂ ಕೂಡ ಆ ದೇವ ನಗರಿಯನ್ನು ಅರಸಿ ಹೋಗಬೇಕು ಎಂಬ ಕರೆ ಈ ಒಂದು ಹಬ್ಬ ನಮಗೆ ಕೊಡುವಾಗ ನಾವೆಲ್ಲರೂ ಕೂಡ ಪ್ರಭುವನ್ನು ಅರಸಿ ಹೋಗಲು ಪ್ರಭುವಿನ ಆ ಸ್ವರ್ಗ ಸಾಮ್ರಾಜ್ಯವನ್ನು ಸಮೀಪಿಸಲು ಆ ಪ್ರಭುವಿನ ಸ್ವರ್ಗ ಸಾಮ್ರಾಜ್ಯವನ್ನು ಅರಸಿ ಹೋಗಲು ಬೇಕಾದ ವರದಾನಕ್ಕಾಗಿ ಕೇಳೋಣ ತಂದೆಯಾದ ದೇವರೇಗೋ ಈ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ಕೃಪೆ ತೋರಿರಿ ಪಾವನಗೊಳಿಸಿರಿ ಪ್ರತಿದಿನ ಪ್ರತಿ ಕ್ಷಣ ನಾವೆಲ್ಲರೂ ಕೂಡ ನಿಮ್ಮ ಬೆಳಕಿನಲ್ಲಿ ಮುನ್ನಡೆದು ನಿಮ್ಮ ಆ ನಗರವನ್ನು ಸಮೀಪಿಸಲು ನಿಮ್ಮ ನಗರವನ್ನು ತಲುಪಿ ನಿಮ್ಮನ್ನು ಆರಾಧಿಸಲು ಸ್ತುತಿಸಲು ಮಹಿಮೆ ಪಡಿಸಲು ನಮಗೆ ಕರುಣಿಸಿರಿ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್.